10 ಕೆಜಿ ಅಕ್ಕಿ ಕೊಡ್ತೇವೆಂದು ಜನರಿಗೆ ಗ್ಯಾರಂಟಿ ನೀಡಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಇದೀಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೇವೆಂದು ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಿರುವುದು ಖಂಡನೀಯ. ಚುನಾವಣೆಯ ವೇಳೆಯಲ್ಲಿ ಜನರಿಗೆ ನೀಡಿರುವ ಭರವಸೆಯನ್ನು ಕಾಂಗ್ರೆಸ್ ಈಡೇರಿಸಬೇಕು ಎಂದು ಮಾಜಿ ಸಚಿವೆ ಹಾಗೂ ಶಾಸಕಿ ಶಶಿಕಲಾ ಚೊಲ್ಲೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಇಲ್ಲಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಚುನಾವಣೆ ವೇಳೆಯಲ್ಲಿ ರಾಜ್ಯದ ಜನರಿಗೆ 10 ಕೆಜಿ ಅಕ್ಕಿ ಕೊಡ್ತೇವೆಂದು ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಪಕ್ಷ ತಮ್ಮ 10 ಕೆಜಿ ಮತ್ತು ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಸೇರಿ ಒಟ್ಟು 15 ಕೆಜಿ ಅಕ್ಕಿಯನ್ನು ರಾಜ್ಯದ ಬಡ ಜನರಿಗೆ ಕೊಡಬೇಕು ಎಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರ ರಾಜ್ಯದ ಬಡ ಜನರಿಗೆ 5 ಕೆಜಿ ಉಚಿತ ಅಕ್ಕಿ ನೀಡ್ತಾ ಬಂದಿದೆ. ಕೊರೋನಾ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿ ನೀಡಿದೆ, ಮುಂದೆಯೂ ನೀಡುತ್ತದೆ. ಅದನ್ನು ಬಿಟ್ಟು ಕಾಂಗ್ರೆಸ್ ಸರ್ಕಾರ ವಿನಾಕಾರಣ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಲು ಹೊರಟಿರುವುದನ್ನು ಬಿಜೆಪಿ ಸಹಿಸುವುದಿಲ್ಲ. ಕೇಂದ್ರ ಸರ್ಕಾರ ಸುಮಾರು 80 ಕೋಟಿ ಜನರಿಗೆ ಅಕ್ಕಿ ನೀಡಲಾಗಿದೆ. ರಾಜ್ಯದಲ್ಲಿ ಸುಮಾರು 3.5 ಕೋಟಿ ಜನರಿಗೆ ಉಚಿತ ಅಕ್ಕಿ ನೀಡಿದೆ. ಆದರೆ ರಾಜ್ಯ ಸರ್ಕಾರ ಕುಂಟು ನೆಪ ಹೇಳಿ ಕೇಂದ್ರ ಮೇಲೆ ಸುಳ್ಳು ಆರೋಪ ಮಾಡುವುದನ್ನು ಬಿಜೆಪಿ ಸಹಿಸುವುದಿಲ್ಲ ಎಂದು ಹೇಳಿದರು. ಕೇಂದ್ರದ ಎಫ್ಸಿಐಯಿಂದ ಅಕ್ಕಿ ಕೊಡುವುದಿಲ್ಲ ಎಂದು ಕಾಂಗ್ರೆಸ್ ರಾಜ್ಯದ ಜನರಿಗೆ ಸುಳ್ಳು ಹೇಳ್ತಿದೆ. ಕಾಂಗ್ರೆಸ್ ಪಕ್ಷದ ಆರೋಪ ಬಿಜೆಪಿ ತಳ್ಳಿ ಹಾಕ್ತದೆ. ರಾಜ್ಯ ಜನರು ಕೇಂದ್ರ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ, ಅಕ್ಕಿ ವಿಷಯ ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮಾಡುತ್ತಿರುವ ಆರೋಪವನ್ನು ಬಿಜೆಪಿ ಸಹಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಕವಟಗಿಮಠ, ಪ್ರವೀಣ್ ಕಾಂಬಳೆ, ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ವೆಂಡವಾಡೆ, ಮಂಡಳ ಅಧ್ಯಕ್ಷ ಸಂಜೀವ್ ಪಾಟೀಲ್, ಸಂಜು ಅರಗೆ, ಬಾಬು ಮಿರ್ಜೆ, ಶಾಮವಿ ಅಶ್ವತ್ಥಪುರ, ಶಕುಂತಲಾ ಡೋಣವಾಡೆ ಮುಂತಾದವರಿದ್ದರು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವ ಸಂಪುಟದ ಸಚಿವರು, ಅದರ ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು, ನಮ್ಮ ಕೇಂದ್ರ ಸರ್ಕಾರದ ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಬಗ್ಗೆ ಏನು ಕಾಂಗ್ರೆಸ್ ಸರ್ಕಾರ ಚುನಾವಣೆಗಿಂತ ಮೊದಲು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅದರಲ್ಲಿ ಒಂದು 10 ಕೆಜಿ ಅಕ್ಕಿಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಬಡ ಜನತೆಗೆ ನಾವು ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆ ಒಂದು ಆಶ್ವಾಸನೆ ಇವತ್ತು ಅವರು ನುಡಿದಂತೆ ನಡೆಯೋಕ್ಕಾಗ್ತಾ ಇಲ್ಲ. ಆ ಅಕ್ಕಿಯ ಒಂದು ಭರವಸೆಯನ್ನು ಈಡೇರಿಸೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಒಂದು ಸುಳ್ಳು ನೆಪವನ್ನು ಹೇಳಿ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿಜಿಯವರ ಮೇಲೆ ಒಂದು ಟೀಕೆಯನ್ನು ಮಾಡಿ ಇವತ್ತು ರಾಜ್ಯಾದ್ಯಂತ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾವುಗಳೆಲ್ಲರೂ ಕೂಡ ಅದನ್ನು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಕುಣಿಯೋಕ್ಕಾಗದೇ ಇರೋದಕ್ಕೆ ನೆಲ ಡೊಂಕು ಅಂತ ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ತನಗೆ ಕುಣಿಯೋಕ್ಕೆ ಬರೋಂಗಿಲ್ಲ ಅಂಥೇಳಿ ನೆಲ ಡೊಂಕಿದೆ ಅಂಥೇಳಿ ನೆಲದ ಮೇಲೆ ಆಪಾದನೆ ಮಾಡ್ತಕ್ಕಂಥ ಒಂದು ಗಾದೆ ಮಾತೇನಿದೆಯೋ ಆ ರೀತಿ ಇವತ್ತು ತಮಗೆ ಆ ಒಂದು ಭರವಸೆಯನ್ನು ಈಡೇರಿಸೋದಕ್ಕೆ ಆಗ್ತಾ ಇಲ್ಲ, ನಮ್ಮ FCI ನಮಗೆ ಅಕ್ಕಿ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಸುಳ್ಳು ನೆಪವನ್ನು ಹೇಳಿ ಕರ್ನಾಟಕದ ಬಡ ಜನತೆಗೆ ಒಂದು ಏನು ಭರವಸೆಯನ್ನು ಕೊಟ್ಟಿದ್ರು ಅದು ನೆರವೇರಿಸೋದಕ್ಕೆ ಆಗದೆ ಇರತಕ್ಕಂಥ ಒಂದು ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೀನಿ, ನಾವೆಲ್ಲರೂ ಕೂಡ ಅವರಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೀವಿ. ಸುಮಾರು ವರ್ಷಗಳಿಂದ ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರ ನೇತೃತ್ವದ ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೂಡ 5 ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರದಿಂದ ನಾವು ಇಲ್ಲಿವರೆಗೂ ಕೂಡ ಕೊಡಮಾಡಿದ್ದೀವಿ. ಸುಮಾರು 3.5 ಕೋಟಿ ಜನರಿಗೆ ಇವತ್ತು ನಾವು ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ರೆಗ್ಯುಲರ್ ಆಗಿ 5 ಕೆಜಿ ಅಕ್ಕಿ ಕೇಂದ್ರದಿಂದ ಬಂದೇ ಬರ್ತದೆ. ಆದರೆ ಯಾವ ಒಂದು ಮಹಾಮಾರಿ ಇಡೀ ಜಗತ್ತಿನಲ್ಲಿ ತಾಂಡವವನ್ನು ಆಡ್ತಾ ಇತ್ತೋ ಅಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕದ ಮೇಲೆ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ಅನ್ಯಾಯವನ್ನು ಮಾಡದೆ ಸುಮಾರು 3.5 ಕೋಟಿ ಜನತೆಗೆ ಕೋವಿಡ್ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಟ್ಟಂತಹ ಉದಾಹರಣೆ ಇದೆ. ಅದು ಜನರವರೆಗೆ ತಲುಪಿರೋ ಅಂತಹ ಎಲ್ಲ ಉದಾಹರಣೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು 3 ವರ್ಷಗಳಿಂದ ಸುಮಾರು ನಮ್ಮ ದೇಶದ ಒಂದು ಜನಸಂಖ್ಯೆಯನ್ನು ನೋಡಿದಾಗ 80 ಕೋಟಿ ಜನರಿಗೆ ಈ ಒಂದು ಉಚಿತವಾದಂಥ ಕೋವಿಡ್ ಸಂದರ್ಭದಲ್ಲಿ ಅಕ್ಕಿಯನ್ನು ಉಚಿತವಾಗಿ ಕೊಟ್ಟಂಥದ್ದನ್ನು ನಾವು ಉದಾಹರಣೆಯನ್ನು ನೋಡ್ತಾ ಇದ್ದೀವಿ. ಆದರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಸುಮಾರು ಒಂದು ಮನೆಯಲ್ಲಿ 5 ಜನ ಇದ್ದರೆ
ಆ 5 ಜನರಿಗೂ 5-5 ಕೆಜಿ ಅಂತಂದ್ರೆ 25 ಕೆಜಿ ಅಕ್ಕಿ ನಾವು ಕೇಂದ್ರದಿಂದ ಬಂದಂತ ಅಕ್ಕಿಯನ್ನ ನಾವು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ವಿತರಣೆಯನ್ನ ಮಾಡುತ್ತಾ ಇದ್ದೀವಿ ಈ ರೀತಿ ಕೇಂದ್ರದ ಒಂದು ಒಳ್ಳೆ ಒಂದು ಯೋಜನೆ ನಮ್ಮ ಕರ್ನಾಟಕದಲ್ಲಿ ಜಾರಿ ಇರತಕ್ಕಂತ ಸಂದರ್ಭದಲ್ಲಿ ನಾನು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮ 5 ಕೆಜಿ ಅಕ್ಕಿಯನ್ನ ಬಿಟ್ಬಿಡಿ ನೀವು 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತಕಂತ ವಾಗ್ದಾನವನ್ನ ಕರ್ನಾಟಕದ ಜನತೆಗೆ ನೀವು ಮಾಡಿದಿರಿ ಹಾಗಾದ್ರೆ ನಮ್ಮ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಬಿಟ್ಟು ನೀವು 10 ಕೆಜಿ ಅಂದ್ರೆ ಕರ್ನಾಟಕದ ಜನರಿಗೆ ನೀವು ಮಾತು ಕೊಟ್ಟಂತೆ 15 ಕೆಜಿ ಅಕ್ಕಿಯನ್ನ ನೀವು ವಿತರಣೆ ಮಾಡುವಂತದ್ದು ಆಗಬೇಕು ನೀವು ಹೇಳಿರುವಂತ 10 ಕೆಜಿ ಅಂದಾಗ ಅದರಲ್ಲಿ 5 ಕೆಜಿ ನಮ್ಮ ಕೇಂದ್ರ ಸರ್ಕಾರದ ಅಕ್ಕಿ ಇದೆ ನೀವು ಕೊಡುವಂತದ್ದು ಇನ್ನ 5 ಕೆಜಿ ಸೇರಿಸಿ ನೀವು 10 ಕೆಜಿ ಅಂತ ಹೇಳಬಹುದು ಆದರೆ ನಮ್ಮ ಪ್ರಕಾರ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಮೊದಲಿನಿಂದಾನೂ ಬರ್ತದೆ ನೀವು ಹೇಳಿದ ರೀತಿಯಲ್ಲಿ 10 ಕೆಜಿ ಅಂತ ಇಟ್ಕೊಂಡಾಗ 15 ಕೆಜಿ ಅಕ್ಕಿಯನ್ನ ನಮ್ಮ ಕರ್ನಾಟಕದ ಬಡ ಜನತೆಗೆ ನೀವು ವಿತರಣೆ ಮಾಡಬೇಕು ಸುಮಾರು ನಾವು ಹೇಗೆ 5 ಜನ ಇದ್ದರೆ 25 ಕೆಜಿ ಅನ್ನ ಕೇಂದ್ರದ ಅಕ್ಕಿಯನ್ನ ಕೊಡ್ತಾ ಇದ್ದೀವಿ ನೀವು 75 ಕೆಜಿ ಅನ್ನ ಅದನ್ನ ಕೊಟ್ಟು ತೋರಿಸಬೇಕು ಅದನ್ನ ಬಿಟ್ಬಿಟ್ಟು ಯಾವುದೋ ಒಂದು ಕುಂಟು ನೆಪವನ್ನ ಹೇಳಿ ಅದು ಮಾಡಕ ಆಗಲಿಲ್ಲ ಅಂತ ಹೇಳಿ ಮೋದಿಜಿ ಅವರ ಮೇಲೆ ಪ್ರಧಾನಿಗಳ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತದ್ದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ನಿಮ್ಮದು ಸತ್ಯ ಅಂತ ಹೇಳಿ ನಾನು ಈಗ ಕೇಳೋದಿಕ್ಕೆ ಅವರಿಗೆ ಬಯಸ್ತಾ ಇದ್ದೀನಿ ಹಾಗಾಗಿ ಈ ಒಂದು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ನಮ್ಮ ಕರ್ನಾಟಕದ ಬಡ ಜನರಿ ಕರ್ನಾಟಕದ ಮೇಲೆ ಪಾರ್ಸಾಲಿಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಅಂತ ಇದ್ದಿರೋ ಕೇಂದ್ರದಿಂದ ನಮಗೆ ಅಕ್ಕಿ ಕೊಡ್ತಾ ಇಲ್ಲ ಅನ್ನುವಂತ ಅಪಾದನೆಯನ್ನು ಮಾಡ್ತಾ ಇದ್ದಿರೋ ಹಾಗಾದ್ರೆ ನೀವು ಕರ್ನಾಟಕದ ಜನರಿಗೆ ಸ್ಪಷ್ಟವಾಗಿ ಯಾಕೆ ಹೇಳಲಿಲ್ಲ ಕೇಂದ್ರದಿಂದ ಈಗಾಗಲೇ ನಮಗೆ 5 ಕೆಜಿ ಅಕ್ಕಿ ಬರ್ತಾ ಇದೆ ಅದಕ್ಕೆ ನಾವು 5 ಕೆಜಿ ಸೇರ್ಪಡೆ ಮಾಡಿ 10 ಕೆಜಿ ಕೊಡ್ತೀವಿ ಅಂತಕಂತದ್ದು ನಿಮ್ಮ ಬಾಯಿಂದ ಬಂದಿಲ್ಲ ನಮ್ಮ ಎಲ್ಲ ಸೇರ್ಬಿಟ್ಟು 10 ಕೆಜಿ ಅಂದಾಗ ನಾವು ನಿಮಗೆ ಪ್ರಶ್ನೆ ಮಾಡ್ತೀವಿ ನಮ್ಮ ಕೇಂದ್ರದ 5 ಕೆಜಿ ಅಂತೂ ಇದ್ದೇ ಇದೆ ಅದನ್ನು ಬಿಟ್ಟು 10 ಕೆಜಿ ನೀವು ಅದನ್ನ ನಮ್ಮ ಜನತೆಗೆ ನೀವು ವಿತರಣೆ ಮಾಡಬೇಕು ಅನ್ನುವಂತ ಒಂದು ಒಂದು ವಿನಂತಿಯನ್ನ ಅಥವಾ ಒಂದು ಮಾತನ್ನ ನಾನು ತಮಗೆ ಹೇಳೋದಿಕ್ಕೆ ಬಯಸ್ತಾ ಇದ್ದೀನಿ ಹಾಗಾಗಿ ಮತ್ತು ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ನಾವು ಲೆಟರ್ ಬರೆದ್ವಿ ಅವರು ಮೊದಲು ಕೊಡ್ತೀನಿ ಅಂದ್ರು ಆಮೇಲೆ ಕೊಡಲ್ಲ ಅಂದ್ರು ಅನ್ನುವಂತ ಈ ಮಾತು ಕೂಡ ಸುಳ್ಳಿದೆ ಯಾಕಂದ್ರೆ ಜೂನ್ 8ನೇ ತಾರೀಕಿನಂದು ನಮ್ಮ ಕೇಂದ್ರದಲ್ಲಿ ಇರತಕ್ಕಂತ ಏನು ಸ್ಪೆಷಲ್ ಇಂಟರ್ ಮಿನಿಸ್ಟ್ರಿಯಲ್ ಮೀಟಿಂಗ್ ಇತ್ತು ಅದರಲ್ಲಿ ವಿಶೇಷವಾಗಿ ಬೆಲೆ ಏರಿಕೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ಬೇರೆ ಬೇರೆ ದೇಶಗಳಲ್ಲಿ ಯುದ್ಧಗಳು ಇರಬಹುದು ಅಥವಾ ಮತ್ತೊಂದು ಕಾರಣಗಳಿಂದ ಏನು ಸಮಸ್ಯೆ ನಮ್ಮ ದೇಶಕ್ಕೆ ಆಗ್ತಾ ಇತ್ತು ಧಾನ್ಯದ ಮೇಲೆ ಆಗ್ತಾ ಇತ್ತು ಅದರ ಬಗ್ಗೆ ಆ ಮೀಟಿಂಗ್ ಅನ್ನು 8ನೇ ತಾರೀಕು ಮಾಡಿಬಿಟ್ಟು ಅದರಲ್ಲಿ ಒಂದು ಚರ್ಚೆ ಆಗಿತ್ತು ಈಗ ಕೊಡತಕ್ಕಂತ ಅಕ್ಕಿಯ ಜೊತೆಗೆ ಬೇರೆ ಕಡೆಗಳಲ್ಲಿ ಅಕ್ಕಿ ಸಪ್ಲೈ ಮಾಡಿ ನಮ್ಮ ಬೆಲೆ ಏರಿಕೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತೇಳಿ ಆದರೆ ಕರ್ನಾಟಕ ಸರ್ಕಾರ ಹೇಳಿದ್ದು ನಾವು ಪತ್ರ ಬರೆದರೂ ಕೂಡ ನಮಗೆ ಉತ್ತರ ಸರಿಯಾಗಿ ಕೊಡಲಿಲ್ಲ ಇಲ್ಲ ಅಂದರು ಅಂಥೇಳಿ ಆದರೆ ಕರ್ನಾಟಕ ಸರ್ಕಾರ ಪತ್ರ ಬರೆದಿರೋದು 10 ಜೂನ್ಗೆ ಮತ್ತು ಮೀಟಿಂಗ್ ಆಗಿರೋದು 8ಕ್ಕೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಹಾಗಾಗಿ ನಾವು ಇವತ್ತು ಎಲ್ಲ ಇಡೀ ರಾಜ್ಯಾದ್ಯಂತ ಕೆಲವೊಂದು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕೆಲವೊಂದು ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯೋದ್ರ ಮುಖಾಂತರ ನಾವು ಇದನ್ನು ಖಂಡನೆಯನ್ನು ಮಾಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೀವೇನು ಹೇಳಿದಿರೋ ಆ ರೀತಿ ನಡ್ಕೊಳ್ಳುವಂಥದ್ದಾಗಬೇಕು ಸುಮ್ಮನೆ ವಿನಾಕಾರಣವಾಗಿ ಬಡ ಜನರಿಗೆ ಒಂದು ದಿಶಾಭೂಲನ್ನು ಮಾಡಿ ಮೋದಿಜಿಯವರ ಮೇಲೆ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥದ್ದು ಸರಿಯಲ್ಲ ಇದನ್ನು ನೀವು ಮಾಡಿ ತೋರಿಸೋದಾದರೆ ನಮ್ಮ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿಯನ್ನು ಬಿಟ್ಟು ನೀವು 10 ಕೆಜಿ ಅದನ್ನು ಮಾಡಿ ತೋರಿಸಿ ಮತ್ತು ನೀವು ಮಾಡಿದರೆ ನಾವು ಅದನ್ನು ಸ್ವಾಗತ ಮಾಡ್ತೇವೆ ಬಟ್ ಇವತ್ತು ನೀವು ಮಾಡ್ತಕ್ಕಂಥ ಈ ಒಂದು ಏನು ಪ್ರತಿಭಟನೆ ಇದೆಯೋ ಅದನ್ನು ನಾವೆಲ್ಲರೂ ಕೂಡ ಖಂಡನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೆ ಅದು ಅದು ಆಮೇಲೆದು ಮೊದಲು ಅಕ್ಕಿ ಹೇಳಿದ್ರು ಅವ್ರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಅಕ್ಕಿ ಕೊಡಲಿ ಆಮೇಲೆ ಅದು ಏನು ಹೇಳ್ತಾರೋ ಮುಂದೆ ಅದ್ರ ಬಗ್ಗೆ ನಾವು ಈಗ ಮಾತಾಡೋಕ್ಕಿಂತ ಏನು ಅಕ್ಕಿ ಕೊಡ್ತೇನೆ ಅಂದಿದ್ರು ಆ ಒಂದು ಮಾತನ್ನು ಅವ್ರು ಹೇಳಿರೋ ಪ್ರಕಾರ ನಮ್ಮದು ಒಂದೇ ಪ್ರಶ್ನೆ ನಮ್ಮ 5 ಕೆಜಿ ಅಕ್ಕಿ ನಮ್ಮದಿರ್ತದೆ ಕೇಂದ್ರ ಸರ್ಕಾರದಿರ್ತದೆ ಅದು ನೀವೇನು 10 ಕೆಜಿ ಹೇಳಿದಿರೋ ನೀವು ಕರ್ನಾಟಕ ಸರ್ಕಾರದಿಂದ 10 ಕೆಜಿ ಕೊಡ್ರಿ 15 ಕೆಜಿ ನಮ್ಮ ಬಡ ಜನರಿಗೆ ಕೊಡ್ರಿ ನಾವು ಹೆಂಗೆ ಒಂದು 5 ಜನರಿಗೆ 25 ಕೆಜಿ ಕೊಡ್ತೇವೆ ನೀವು ಆ ರೀತಿ ಅದನ್ನು 75 ಕೆಜಿ ಕೊಡುವಂಥದ್ದು ಆಗಬೇಕು ಎಲ್ಲಿ ತೊಗೋತಾರೋ ಬೇರೆ ರಾಜ್ಯದಿಂದ ತೊಗೋತಾರೋ ಅನ್ನೋದಕ್ಕಿಂತ ನೀವೇನು ಹೇಳಿದಿರಿ ಆ ರೀತಿ ಜನರಿಗೆ ಅದನ್ನು ತಲುಪಿಸುವಂಥ ಕಾರ್ಯ ಕರ್ನಾಟಕ ಸರ್ಕಾರ ಮಾಡಬೇಕು ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋ ಒತ್ತಾಯ
ಅದರಲ್ಲಿ ಅವರು ಯಾವತ್ತೂ ಕೂಡ ಕೇಂದ್ರದ 5 ಕೆಜಿ ಬರ್ತದ ಅನ್ನುವಂತ ಮಾತೇ ಹೇಳಿಲ್ಲ ಒಂದ ಸತಿ ಏನೋ ಅಂದ್ರೆ ಕೇಂದ್ರದಿಂದ 5 ಕೆಜಿ ಬರ್ತದ ಅಂತ ಹೇಳಿ ಬಟ್ ಅವರು 10 ಕೆಜಿ ಕೊಡ್ತೇನೆ ಅಂದ್ರೆ ಇದರ ಅರ್ಥ ಏನು ಕೇಂದ್ರದ 5 ಕೆಜಿ ಇದೆ ಅನ್ನುವಂತ ಮಾತು ಅವರು ಅಂದ್ರೆ ಜನಸಾಮಾನ್ಯರಿಗೆ ಇದು ಎಷ್ಟು ಕಡೆ ಗೊತ್ತಿಲ್ಲ ಆದರೆ ಇದನ್ನ ಹೇಳುವಂತದ್ದು ಅವರು ಮಾಡಲಿಲ್ಲ ಮತ್ತು 5 ಕೆಜಿ ಕೇಂದ್ರದಿದ್ದಾಗ ಇವರು ಕೊಡುವಂತದ್ದು ಬರಿ 5 ಕೆಜಿ ಈಗ ಅದು ಎರಡು ಸೇರಿ 10 ಕೆಜಿ ಅಂದ್ರೆ ನಾವು ಒಪ್ಪಂಗಿಲ್ಲ ನೀವು ಹೇಳಿದ ರೀತಿ 10 ಕೆಜಿ ನೀವು ಸೆಪರೇಟ್ ಆಗಿ ಕೊಡಿ 5 ಕೆಜಿ ಕೇಂದ್ರ ಸರ್ಕಾರದ ಇರ್ತದೆ ಈ ಹಗ್ಗ ಜಗ್ಗಾಟದಲ್ಲಿ ಅನ್ನೋಕ್ಕಿಂತ ಯಾವುದೇ ತಪ್ಪಿಲ್ಲದೆ ಒಬ್ಬ ಪ್ರಧಾನಿಗಳ ಮೇಲೆ ಈ ರೀತಿ ಅವರು ಸುಳ್ಳು ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಪ್ರಧಾನಮಂತ್ರಿಗಳ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಮಾಡುವಂತ ಅಧಿಕಾರ ಏನಿದೆ ಅವರಿಗೆ ಅವರು ಹೇಳಿರುವಂತ ಮಾತನ್ನ ನಡೆಕೊಳ್ಳುವಂತದ್ದು ಅವರಿಗೆ ಬಿಟ್ಟಿರುವಂತದ್ದು ಅದು ಎಲ್ಲಿಂದಾದರೂ ನೀವು ಅಡ್ಜಸ್ಟ್ ಮಾಡ್ರಿ ಆದರೆ ನೀವು ಮತ್ತೆ 5 ಕೆಜಿ ನಮ್ಮ ಕೇಂದ್ರ ಸರ್ಕಾರದ ಇದೆ ಅಂತಕಂತದ್ದು ನೀವು ಒಪ್ತಾ ಇಲ್ಲ ಅದನ್ನ ಒಪ್ಪಿಕೊಂಡು ನೀವು 10 ಕೆಜಿ ಮಾಡ್ರಿ ಇಲ್ಲ ಅಂದ್ರೆ ಜನರಿಗೆ ಹೇಳಬೇಕಾದ್ರೆ 5 ಕೆಜಿ ಈಗಾಗಲೇ ಕೇಂದ್ರದ ಬರ್ತದೆ ಇನ್ನೊಂದು 5 ಕೆಜಿ ನಾವು ಹಾಕಿ 10 ಕೆಜಿ ಮಾಡ್ತೀವಿ ಅನ್ನುವಂತ ಮಾತು ಮಾತಾಡಬೇಕಿತ್ತು ಅದು ಯಾವುದು ಇಲ್ಲ ಹಾಗಾಗಿ ಇವತ್ತು ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಮೇಲೆ ಒಂದು ಆರೋಪ ಮಾಡಿ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಖಂಡನೆಯನ್ನ ಮಾಡ್ತಾ ಇದ್ದೀವಿ ನಮಗೂ ಅರ್ಥಕತ್ತೈತಿ ಎಲ್ಲರಿಗೂ ಶಾಕ್ ಐತಿ ಬಟ್ ಅದು ಬರುವಂತ ದಿನಮಾನಗಳೊಳಗೆ ಅದು ಒಂದೊಂದೇ ತಗೊಳ್ಳೋಣ ಇವತ್ತು ಅಕ್ಕಿ ಅವರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಖಂಡನೆ ಮಾಡಿ ನಾವು ಮಾಡ್ತಾ ಇದ್ದೀವಿ ಅವರು ಯಾರೇ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಇರಬಹುದು ಸಚಿವರು ಇರಬಹುದು ಯಾರು ಕೂಡ 10 ಕೆಜಿ ಅಕ್ಕಿ ಕೊಡುವಂತ ಸಂದರ್ಭದಲ್ಲಿ 5 ಕೆಜಿ ಈಗಾಗಲೇ ಕೇಂದ್ರ ಸರ್ಕಾರದ ಬರ್ತದೆ ಅದಕ್ಕೆ 5 ಕೆಜಿ ರಾಜ್ಯ ಸರ್ಕಾರದಿಂದ ಹಾಕಿ ನಾವು ಕೊಡ್ತೀವಿ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅವರು ಹೇಳಿರುವಂತದ್ದು 10 ಕೆಜಿ ಕೊಡ್ತೀವಿ ಅಂತ ಹೇಳಿ ಆಗ ಈಗ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಆಲ್ರೆಡಿ 5 ಕೆಜಿ ಕೇಂದ್ರದಿಂದ ಬರ್ತಾ ಇದೆ ಅದನ್ನ ನೀವು ಇಟ್ಕೋಬೇಡ್ರಿ ನೀವು 10 ಕೆಜಿ ಹೇಳಿದಿರ ಅಂದಮೇಲೆ 10 ಕೆಜಿ ಕೊಟ್ಟು 15 ಕೆಜಿ ಮಾಡ್ರಿ ಅನ್ನೋದು ನಮ್ಮೆಲ್ಲರ ಒತ್ತಡ ಯಾಕಂದ್ರೆ ಅವರು ಹೇಳಬೇಕಾದ್ರೇನೆ ಹೇಳಬೇಕಿತ್ತು 5 ಕೆಜಿ ಕೇಂದ್ರದಿದೆ 5 ಕೆಜಿ ನಾವು ಹಾಕ್ತೀವಿ ಅಂದಿದ್ರೆ ನಾವು ಒಪ್ಪುತ್ತಿದ್ವಿ ಈಗ ಅವರು ಆ ರೀತಿ ಯಾವುದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಹಾಗಾಗಿ ನಾವು ನಿಮ್ಮದೇ 10 ಕೆಜಿ ನಮ್ಮದು 5 ಕೆಜಿ 15 ಕೆಜಿ ಅಂತ ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ ಕೊಡ್ಲಿ ಮೊದಲು ಆಮೇಲೆ ನೋಡೋಣ ಸ್ವಾಗತದ ಆಮೇಲೆ ಆದರೆ ಈ ಸುಳ್ಳು ಭರವಸೆ ಯಾಕೆ ಕೊಡಬೇಕಿತ್ತು ಜನರಿಗೆ ತಪ್ಪುದಾರಿಗೆ ಯಾಕೆ ಹೇಳಬೇಕಿತ್ತು ಜನರ ಪಾಪ ಅದು ಕೆಲವೊಂದು ಮೀಟಿಂಗ್ಗಳಲ್ಲಿ ಕೆಲವೊಂದು ನಿರ್ಣಯಗಳು ಆಗಿದ್ದಾವೆ ಅಂದ್ರೆ ನಾನು ಹೇಳಿದ್ನಲ್ಲ ಬೆಲೆ ಏರಿಕೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ನಮ್ಮ ದೇಶದ ಸಾಮಾನ್ಯ ಜನರಿಗೂ ಕೂಡ ಬೆಲೆ ಏರಿಕೆ ಒಂದು ಝಳ ಮುಟ್ಟಬಾರದು ಅದಕ್ಕೆ ಏನು ಮಾಡಬೇಕು ಅನ್ನುವಂಥ ಮೀಟಿಂಗ್ ಅನ್ನ ಚರ್ಚೆಯನ್ನು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಮತ್ತು ಅದು ಮೀಟಿಂಗಲ್ಲಿ ನಿರ್ಣಯ ತಗೊಂಡ ಮೇಲೆ ಇವ್ರ ಪತ್ರನೂ ಕೂಡ ಹೋಗಿರೋದ್ರಿಂದ ಆ ರೀತಿ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಮತ್ತು 5 ಕೆಜಿ ಅಂತೂ ಕೇಂದ್ರದಿಂದ ಕೊಟ್ಟೆ ಕೊಡ್ತಾ ಇದ್ದಾರೆ ಅದು ಏನು ಇಲ್ಲ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಯಾವುದು ಕತ್ರಿ ಹಾಕಿಲ್ಲ ಅದಕ್ಕೆ ಯಾವುದೇ ರೀತಿ ಕರ್ನಾಟಕದ ಜನರ ಮೇಲೆ ಅನ್ಯಾಯ ಮಾಡಿಲ್ಲ ಬಟ್ ಕೆಲವೊಂದು ಏನಾದರೂ ಅಂಶಗಳಿದ್ದಾಗ ಅದನ್ನು ಕ್ಲಾರಿಫೈ ಮಾಡಿ ಮುಂದೆ ನಿರ್ಣಯ ತಗೊಳ್ಳುವಂಥದ್ದು ಆಗ್ಬೋದು ಎಫ್ ಸಿ ಐಯಿಂದ ಅವ್ರು ಕೊಟ್ಟರೆ ಭಾಳ ಸ್ವಾಗ ಒಳ್ಳೇದಾಯ್ತು ಏನೂ ಹಿನ್ನಡೆ ಇಲ್ಲ ನಮ್ಮ ಸರ್ಕಾರ ಎಲ್ಲ ದೇಶದ ಜನರಿಗೆ ಏನು ನ್ಯಾಯ ಕೊಡಬೇಕು ಅನ್ನೋದು ನಾವು ಎಲ್ಲರೂ ಕೂಡ ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದೀವಿ ಏನು ಎನ್ಕ್ಯಾಶ್ ಮಾಡುವಂಥದ್ದು ಏನೂ ಇಲ್ಲ ಯಾರು ಅವ್ರು ಏನು 5 ಕೆಜಿ ಹೇಳಿದಾರೋ ಅದನ್ನು ಹೆಂಗೆ ಫುಲ್ಫಿಲ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿರೋದು ನಮ್ಮ ಕೇಂದ್ರ ಸರ್ಕಾರದ 1 ಕೆಜಿ ಅಕ್ಕಿನೂ ನಾವು ಕಡಿಮೆ ಮಾಡಿಲ್ಲ 5 ಕೆಜಿ ಬರುವಂಥ ರೀತಿಯಲ್ಲಿ ಬರ್ತಾ ಇದೆ 3 ವರ್ಷ ಫ್ರೀಯಾಗಿ ಅಕ್ಕಿ ವಿತರಣೆ ಮಾಡಿರುವಂಥದ್ದು ಕೂಡ ನಮಗೆಲ್ಲರೂ ಕಣ್ಮುಂದಿದೆ ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ವಿನಾಕಾರಣ ಗೂಬೆ ಕೂರಿಸಬಾರ್ದು ಅನ್ನೋದು ನಮ್ಮ ವಾದ